Hello guys, I am Mr. Channa. Today we discuss about one of the important topic where we use have forms. Have forms galanna elli balike madabeku yav have forms antandagina have has had ivugalanna navu enantu karitheva navu have forms antu karitheve ee padagalanna use maadi navu nearby 500 to 1000 words galanna navu srushti madabodu. ओके डिपेंड्स अपॉन युवर्स युवर निम्म ओंदु शक्ति सामर्थ्यवन्नु बळसि निम्म वोकाबुलरी ने बळसि इदु एनु निम्म पदगळन्न ई वाक्यगळन्न सृष्टि माड्ता होबहुदु. ओके ना मक्कळे नीवु खंडितवागि कलितर नीवु कॉन्सेंट्रेट माडि 5 रिंद 10 निमिष मात्र वीडियो इरुत्ते. ओके राइट हागाद्रे ओंदोंदु पॉइंट अन्नु तिळिसि होग्तीनि निमगे ई ओंदु वीडियो इष्टवाद्रे लाइक कोडि लाइक कोडोदर मूलक एनु माडि इन्नोंदु वीडियोदल्लि प्रोत्साह मत्तु उम्मस सिगुत्ते एनादरू ई ओंदु वीडियोदल्लि एनादरू अर्थवागिल्ल अर्थवागिल्लदल्लि कौन्सिलिंग कमेंट माडि खंडित निमगे उत्तर नानु तिळिसिकोडुत्तीनि अंत हेळ्ता ಹಾಗಾದ್ರೆ ಈ ಒಂದು ಕ್ಲಾಸ್ನಲ್ಲಿ ಯಾವ ತರನಾಗಿ ಹ್ಯಾವ್ ಹ್ಯಾಸ್ ಹ್ಯಾಡ್ ಅನ್ನು ಬಳಸಬೇಕು ಅಂತಕ್ಕಂಥ ನೋಡ್ತಾ ಹೋಗೋಣ. ಇದೊಂದು ಬೇಸಿಕ್ ಆಗಿ ಬೇಸಿಕ್ ಇಂಗ್ಲೀಷ್ ಕಲಿಯಕ್ಕಂತಕ್ಕಂಥ ಈ ವಾಕ್ಯಗಳನ್ನ ನಾವು ಬಳಕೆ ಮಾಡ್ಬೋದು. ಯಾವ ತರನಾಗಿ ಅಂತಂದ್ರೆ ಇಲ್ಲಿ ಹ್ಯಾವ್ ಫಾರ್ಮ್ಸ್ಗಳನ್ನು ಇಲ್ಲಿ ಮೂರು ತರನಾಗಿ ನಾನು ಭಾಗ ಮಾಡಿದ್ದೀನಿ. ಏನಂತೇಳಿ ಅಂದ್ರೆ ಪ್ರೆಸೆಂಟ್ ಅಂದರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ ಅಂತೇಳಿ. ರೈಟ್, ಇದೆಲ್ಲರಿಗೂ ಗೊತ್ತಿರ್ತದೆ ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ. ಓಕೆ, ಪ್ರೆಸೆಂಟ್ನಲ್ಲಿರಬೇಕಾದ್ರೆ ನಾವು ಹ್ಯಾವ್ ಹ್ಯಾಸ್ ಅನ್ನು ಬಳಸ್ತೇವೆ, ಭೂತಕಾಲದಲ್ಲಿರಬೇಕಾದ್ರೆ ಹ್ಯಾಡ್ ಅನ್ನು ಬಳಸ್ತೇವೆ, ಭವಿಷ್ಯತ್ನಲ್ಲಿ ಶೆಲ್ ಹ್ಯಾವ್ ವಿಲ್ ಹ್ಯಾವ್ಗಳನ್ನು ಬಳಸ್ತೇವೆ. ಇಷ್ಟು ಚೆನ್ನಾಗಿ ನೆನ್ಪಿಟ್ಕೋರಿ. ಅದಾದರೆ ಈ ಇಲ್ಲಿ ಈ ಒಂದು ಕಾಲಮನ್ನು ಚೆನ್ನಾಗಿ ನೆನ್ಪಿಟ್ಕೋರಿ ಮಕ್ಕಳೇ. ಓಕೆ, ಈ ಒಂದು ಕಾಲಮ್ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನೀವು ನಿಯರ್ಬೈ 5 ರಿಂದ 1000 ವಾಕ್ಯಗಳನ್ನು ಸೃಷ್ಟಿ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಸಬ್ಜೆಕ್ಟ್ ಐ ವಿ ಯು ದೇ ಈ ಶಿ ಇಟ್ ಅಂತಕ್ಕಂಥದ್ದು. ಓಕೆನಾ, ಇಲ್ಲಿ ಐ ಮತ್ತು ಇಲ್ಲಿ ಪ್ರೆಸೆಂಟ್ನಲ್ಲಿ ಹ್ಯಾವ್ ಆ್ಯಸ್ ಅನ್ನು ಬಳಕೆ ಮಾಡ್ತೀವಿ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದೆ. ಏನು ಅಂತಂದ್ರಿಗಿನ ಐ ಇದ್ದಾಗ ಹ್ಯಾವ್ ಯೂಸ್ ಮಾಡ್ತೀವಿ, ವಿ ಇದ್ದಾಗ ಹ್ಯಾವ್, ಯು ಇದ್ದಾಗ ಹ್ಯಾವ್, ದೇ ಇದ್ದಾಗ ಹ್ಯಾವ್ ಯೂಸ್ ಮಾಡ್ತೇವೆ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್ ಅಂತ ಯೂಸ್ ಮಾಡ್ತೇವೆ. ಓಕೆ, ಮತ್ತು ಈ ಹ್ಯಾವ್ ಅಂತ ಹೇಳಬಾರ್ದು, ಅದು ತಪ್ಪಾಗುತ್ತೆ. ಇದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋರಿ. ಓಕೆ, ಮತ್ತು ಐ ಹ್ಯಾಸ್ ಅಂತ ಕೂಡ ಏನ್ಬಾರ್ದು, ಇದಕ್ಕೆ ಇದೇ ಯೂಸ್ ಮಾಡಬೇಕು. ಹೀಗೆ ಹ್ಯಾಸ್ ಯೂಸ್ ಮಾಡೋಕೆ ಹ್ಯಾಸ್ ಅನ್ಬೇಕು, ಶಿ ಹ್ಯಾಸ್ ಅನ್ಬೇಕು, ಇಟ್ ಹ್ಯಾಸ್ ಅನ್ಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋರಿ. ಇಲ್ಲಿ ಪ್ರೆಸೆಂಟ್ ಆಯ್ತಲ್ಲ, ವರ್ತಮಾನ ಕಾಲ ಆಯಿತು, ಹಾಗಾದರೆ ಪಾಸ್ಟ್ ಅಂದರೆ ಭೂತಕಾಲದ್ದು. ಏನಂದ್ರೆ ಆ್ಯಡ್ ಒಂದೇ ಪದವನ್ನು ಬಳಸ್ತೇವೆ. ಓಕೆನಾ, ಐ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, ಈ ದೇ ಹ್ಯಾಡ್, ಈ ಹ್ಯಾಡ್, ಶಿ ಹ್ಯಾಡ್, ಇಟ್ ಹ್ಯಾಡ್ ಅಂತಕ್ಕಂಥದ್ದನ್ನು ಬಳಸ್ತೇವೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋರಿ. ಓಕೆ ರೈಟ್, ಹಾಗಾದರೆ ಈಗ ಪ್ರೆಸೆಂಟ್ ಪಾಸ್ಟ್ ಆಯಿತು ಫ್ಯೂಚರ್ನಲ್ಲಿ. ಇಲ್ಲಿ ಫ್ಯೂಚರ್ನಲ್ಲಿ ನೆನಪಿಡೋದಾದ್ರೆ ಇದನ್ನು ಚೆನ್ನಾಗಿ ನೆನಪಿಟ್ಕೋರಿ. ಶೆಲ್ ಅನ್ನೋ ಪದವನ್ನು ಯಾವ ಬಳಸ್ತೀವಿ ಅಂತಂದಾಗಿನ ಐ ವಿ ಇದ್ದಾಗ ಮಾತ್ರ, ಸ್ಟಾರ್ಟಿಂಗ್ ಐ ವಿ ಬಳಕೆ ಮಾಡ್ತೀವಲ್ಲ ಆಗ ಶೆಲ್ ಅಂತಕ್ಕಂಥದ್ದು ಯೂಸ್ ಮಾಡ್ತೇವೆ. ರೈಟ್, ಅದಾದ ನಂತರ ಯು ದೇ ಈ ಶಿ ಇಟ್ ಅಂತಕ್ಕಂಥದ್ದು ವಿಲ್ ಅಂತ ಯೂಸ್ ಮಾಡ್ತೇವೆ. ಯಾವಾಗ ಈ ಒಂದು ಪದಗಳಿಗೆ ಬಳಕೆ ಮಾಡ್ತೀವಿ ಅಂದ್ರೆ ವಿಲ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡಬೇಕಾಗುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೋರಿ. ಈ ಒಂದು ಟೇಬಲ್ ಅನ್ನು ನೀವು ಚೆನ್ನಾಗಿ ಪುಸ್ತಕದಲ್ಲಿ ಬರ್ಕೋರಿ. ನೀವು ಎಲ್ಲವನ್ನು ಪದಗಳನ್ನ ಎಷ್ಟು ಬೇಕಾದ್ರೂ ಅಷ್ಟು ಪದಗಳನ್ನ ನೀವು ಸೃಷ್ಟಿ ಮಾಡ್ಬೋದು. ರೈಟ್, ಯಾಕೆ ಈ ಒಂದು ಯಾವ ರೀತಿಯಾಗಿ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್ ಕೊಡ್ತೇನೆ. ನೀವು ಐನಿಂದ ನಾನು ಕೊಡ್ತೇನೆ, ನೀವು ವಿ ಯು ದೇ ಈ ಶೀಟ್ ಯಾವ್ದು ನಿಮಗೆ ಆಗುತ್ತೆ ಅದನ್ನು ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡಿ. ಓಕೆನಾ ರೈಟ್, ಹಾಗಾದ್ರೆ ಒಂದನ್ನು ನಿಮಗೆ ಹೋಗಿ ಕೊಡ್ತೇನೆ ಬನ್ನಿ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಐ ಹ್ಯಾವ್ ಅಂತಕ್ಕಂಥದ್ದು ಪ್ರೆಸೆಂಟ್ ಅನ್ನು ಬಳಸ್ತೇವೆ. ಈಗ ಐ ಹ್ಯಾವ್ ಎ ಕ್ಲಾಸ್. ನೋಡಿ, ಐ ಹ್ಯಾವ್ ಅಂತಕ್ಕಂಥದ್ದು ಪದವನ್ನು ಈಗ ಕ್ಲಾಸ್ ಇದೆ ಈಗ ಅಂತ ಹೇಳಬೇಕಾದ್ರೆ ಇದು ಬಳಸ್ತೇವೆ. ನಾನು ಕ್ಲಾಸ್ ಮುಗಿತು ನಂದು ಅವಾಗ ಹೊಂದಿದ್ದೆ ಅಂತ ಹೇಳಲಿಕ್ಕೆ ನಾವು ಹ್ಯಾಡ್ ಅನ್ನು ಬಳಸ್ತೇವೆ. ಇಲ್ಲಿ ಹ್ಯಾವ್ ಅಂತ ಐ ಹ್ಯಾವ್ ಎ ಕ್ಲಾಸ್ ಅಂತಂದ್ರೆ ಏನು, ನಾನು ಕ್ಲಾಸ್ ಹೊಂದಿದ್ದೀನಿ. ಓಕೆನಾ, ಈಗಿದೆ ಪ್ರಸ್ತುತ ಈಗ ಅಂತ ಹೇಳಲಿಕ್ಕೆ ನಾವು ಐ ಹ್ಯಾವ್ ಪ್ರೆಸೆಂಟ್ಗೆ ನಾವು ಹೇಳಕ್ಕೆ ಈ ಬಳಸ್ತೇವೆ. ಪಾಸ್ಟ್ ಅಂತಗಿನ ಮುಗಿದು ಹೋಗಿದೆ, ಭೂತಕಾಲಕ್ಕೆ ನಾವು ಹೇಳಕ್ಕೆ ಯಾವ ರೀತಿಯಾಗಿ ಹೇಳ್ತೀವಿ ಅಂದ್ರೆ ಇಲ್ಲಿ ಐ ಹ್ಯಾಡ್, ಐ ಹ್ಯಾಡ್ ಎ ಕ್ಲಾಸ್. ಓಕೆ, ಅದೇ ರೀತಿಯಾಗಿ ಇಲ್ಲಿ ಒಂದು ಚೆನ್ನಾಗಿ ಲಾಸ್ಟ್ ನೆನ್ಪಿಟ್ಟವ್ರು ಅಂತಂದಲ್ಲ, ಐ ವಿ ಇದ್ದಾಗ ಶೆಲ್ ಅಂತಕ್ಕಂಥ ಯೂಸ್ ಮಾಡಬೇಕು. ಹಂಗಾದ್ರೆ ನಾನು ಕ್ಲಾಸ್ ಹೊಂದಿದ್ದೀನಿ ಅಂತ ಮುಂದಕ್ಕೆ ಹೊಂದಿದ್ದೀನಿ ಅಂತ ಹೇಳ್ತೀವಲ್ಲ, ಐ ಶೆಲ್ ಹ್ಯಾವ್ ಎ ಕ್ಲಾಸ್. ಏ ಕ್ಲಾಸ್, ಕ್ಲಾಸ್ ಹೊಂದಿದ್ದೀನಿ ನಾನು, ಇನ್ನು ಮುಂದೆ ಇದೆ ಅಂತ ಹೇಳಲಿಕ್ಕೆ ಐ ಶೆಲ್ ಹ್ಯಾವ್ ಎ ಕ್ಲಾಸ್ ಅಂತ ಹೇಳ್ತೇವೆ. ಐ ಶೆಲ್ ಅಂತಕ್ಕಂಥದ್ದು ಐ ಇದ್ದಾಗ ಶೆಲ್ ಅಂತಕ್ಕಂಥದ್ದು ಬಳಸಬೇಕಾಗುತ್ತೆ. ಓಕೆನಾ ಮಕ್ಕಳೇ, ಇನ್ನೊಂದು ಚೆನ್ನಾಗಿ ನೆನಪಿಟ್ಕೋರಿ. ಇಲ್ಲಿ ನೋಡಿ, ಈ ಕ್ಲಾಸ್ನ ಬದಲು ನೀವು ಬೇರೆ ಪದಗಳನ್ನು ಕೂಡ ಯೂಸ್ ಮಾಡ್ಬೋದು. ಯಾವ ತೆರನಾಗಿ ಅಂತಂದಾಗ ಕ್ಲಾಸ್ನ ಬದಲು ನಾವು ಸೈಕಲ್ನ ಯೂಸ್ ಮಾಡ್ಬೋದು,
ಇಲ್ಲಿ ಏನು ಮಾಡೋದು ಸೈಕಲ್ ಸೈಕಲ್ ಅಂತಕ್ಕಂಥ ಪದವನ್ನು ಯೂಸ್ ಮಾಡ್ಬೋದು ಓಕೆನಾ ಸೈಕಲ್ ಅಂತ ಬುಕ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಬೋದು ಯಾವ ರೀತಿಯಾಗಿ ಐ ಹ್ಯಾವ್ ಎ ಸೈಕಲ್ ಐ ಹ್ಯಾವ್ ಎ ಬುಕ್ ನಾನು ಬುಕ್ಕನ್ನು ಹೊಂದಿದ್ದೀನಿ ನನ್ನ ಬಳಿ ಪುಸ್ತಕ ಐತೆ ಅಂತ ಹೇಳಲಿಕ್ಕೆ ನನ್ನ ಬಳಿ ಪುಸ್ತಕ ಇದೆ ನನ್ನ ಬಳಿ ಸೈಕಲ್ ಇದೆ ನನ್ನ ಬಳಿ ಏನಿದೆ ಅಂದ್ರೆ ಈಗಿನ ಕ್ಲ್ಯಾಪ್ ಯಾವುದನ್ನ ಮನಿ ಇದೆ ಮನಿ ಅಂದರೆ ಐ ಹ್ಯಾವ್ ಎ ಮನಿ ಓಕೆ ನನ್ನ ಹತ್ರ ಹಣ ಇದೆ ಅಂತ ಹೇಳಲಿಕ್ಕೆ ಅಥವಾ ಐ ಹ್ಯಾವ್ ಎ ವರ್ಕ್ ನನಗೆ ಕೆಲಸ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಕ್ಲಾಸ್ನ ಬದಲು ಎಷ್ಟು ಪದಗಳನ್ನಾದರೂ ನೀವು ಬಳಕೆ ಮಾಡ್ತಾ ಹೋಗ್ಬೋದು ಓಕೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಪದಗಳನ್ನು ಬಳಸ್ತಾ ಹೋಗಿ ಐ ಹ್ಯಾವ್ ಎ ಕ್ಲಾಸ್ ಐ ಹ್ಯಾವ್ ಎ ಸೈಕಲ್ ಐ ಹ್ಯಾವ್ ಎ ಬೈಸಿಕಲ್ ಐ ಹ್ಯಾವ್ ಎ ಸ್ಕೂಟರ್ ಐ ಹ್ಯಾವ್ ಎ ಬಸ್ ಐ ಹ್ಯಾವ್ ಎ ಕಾರ್ ಐ ಹ್ಯಾವ್ ಎ ಬುಕ್ ಐ ಹ್ಯಾವ್ ಎ ಪಾರ್ಟಿ ನನಗೆ ಪಾರ್ಟಿ ಇದೆ ಈ ದಿನ ಐ ಹ್ಯಾವ್ ಎ ವಾಚ್ ಐ ಹ್ಯಾವ್ ಎ ವಾಚ್ ನನಗೆ ವಾಚ್ ಹೊಂದಿದ್ದೀನಿ ನಾನು ಅಂತ ಹೇಳಿಕ್ಕೆ ನನ್ನ ಬಳಿ ವಾಚ್ ಇದೆ ಅಂತ ಹೇಳಲಿಕ್ಕೆ ಈ ರೀತಿಯಾಗಿ ಬಳಸ್ತಾ ಹೋಗ್ಬೋದು ರೈಟ್ ಅದೇ ರೀತಿಯಾಗಿ ನಾನು ಹೊಂದಿದ್ದೆ ಅವಾಗಿತ್ತು ನನ್ನ ಹತ್ರ ಈಗಿಲ್ಲ ಅವಾಗ ಹೊಂದಿದ್ದೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಐ ಹ್ಯಾಡ್ ವಾಚ್ ಐ ಹ್ಯಾಡ್ ಎ ವಾಚ್ ಐ ಹ್ಯಾಡ್ ಎ ಬುಕ್ ಅವಾಗ ಪುಸ್ತಕ ಹೊಂದಿದ್ದೆ ಅಂತ ಹೇಳಲಿಕ್ಕೆ ಓಕೆನಾ ಈ ಪದಗಳನ್ನ ಎಷ್ಟಾದ್ರೂ ಈ ಒಂದು ಕ್ಲಾಸ್ನ ಬದಲು ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡ್ತಾ ಹೋಗಿ ಆಗ ನಿಮಗೆ ಅನ್ನೋದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ನೀವು ಮಾತನಾಡಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ ಓಕೆನಾ ಈ ಒಂದು ಫಾರ್ಮುಲಾನ ಚೆನ್ನಾಗಿ ನೆನ್ಪಿಟ್ಟುರಿ ಈ ಬಾಕ್ಸ್ನಲ್ಲಿ ಇದೆಯಲ್ಲ ಈ ಒಂದು ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಂಡಿದೆ ಅಂದರೆ ಸಾಕು ನೀವು ಎಷ್ಟು ವಾಕ್ಯನಾದರೂ ಸೃಷ್ಟಿ ಮಾಡ್ಬೋದು ನಾನು ಐನಿಂದ ಮಾತ್ರ ನಾನು ನಿಮಗೇನು ಮಾಡಿದ್ದೀನಿ ಇಲ್ಲಿ ಒಂದು ವಾಕ್ಯವನ್ನು ಮಾಡಿ ತೋರಿಸಿದ್ದೀನಿ ನೀವೇನು ಮಾಡ್ತೀರಿ ಅಂದ್ರೆ ವಿ ಹ್ಯಾವ್ ಯು ಹ್ಯಾವ್ ದೇ ಹ್ಯಾವ್ ಈ ಹ್ಯಾಸ್ ಶಿ ಹ್ಯಾಸ್ ಇಟ್ ಹ್ಯಾಸ್ ಅನ್ನೋ ಒಂದು ಪದಗಳನ್ನ ವಿ ಹ್ಯಾವ್ ಎ ಬುಕ್ ಯು ಹ್ಯಾವ್ ಎ ಬುಕ್ ದೇ ಹ್ಯಾವ್ ಎ ಬುಕ್ ಈ ಹ್ಯಾಸ್ ಎ ಬುಕ್ ಶಿ ಹ್ಯಾಸ್ ಎ ಬುಕ್ ಇಟ್ ಹ್ಯಾಸ್ ಎ ಬುಕ್ ಅಂತಕ್ಕಂಥದ್ದನ್ನು ಬಳಸ್ತಾ ಹೋಗಿ ಅದೇ ಪಾಸ್ಟಿಗೆ ಬಂದಾಗ ಏನು ಮಾಡ್ತೀರಿ ಅದ್ರಗಿನ ಈ ಹ್ಯಾಡ್ ಎ ಬುಕ್ ವಿ ಹ್ಯಾಡ್ ಎ ಬುಕ್ ದೇ ಹ್ಯಾಡ್ ಎ ಬುಕ್ ದೇ ಹ್ಯಾವ್ ಎ ದೇ ಹ್ಯಾಡ್ ಎ ಬುಕ್ ಅಂತಕ್ಕಂಥದ್ದನ್ನು ನೀವು ಬಳಸ್ತಾ ಹೋಗಿ ಓಕೆನಾ ಸರಿ ಆ ರೀತಿಯಾಗಿ ನೀವು ಬಳಸ್ತಾ ಹೋದರೆ ನಿಮಗೆ ವಾಕ್ಯಗಳು ಸೃಷ್ಟಿ ತುಂಬ ಬರುತ್ತೆ ಅಥವಾ ತುಂಬ ನೀವು ಮಾಡಬಲ್ಲರಿ ಅಂತ ಹೇಳ್ತಾ ಯಾವುದಾದ್ರು ಒಂದು ವಾಕ್ಯ ನಿಮಗೆ ಬರುತ್ತೆ ಅಂತಂದರೆ ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡಿ ಆ ಒಂದು ವಾಕ್ಯ ಕರೆಕ್ಟ್ ಇದೆಯಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ತೆರನಾಗಿ ಎಲ್ಲರೂ ಕೂಡ ನೋಡ್ತಾರೆ ಅಂತ ಹೇಳ್ತಾ ಹಾಗಾದರೆ ನಾನು ಈ ಒಂದು ತರಗತಿಯಲ್ಲಿ ಹ್ಯಾವ್ ಹ್ಯಾಸ್ ಹ್ಯಾಡನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಯಾವ ರೀತಿ ಬಳಸಬೇಕು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ತಿಳ್ಕೊಂಡಿದ್ದೆ ನಾನು ತಿಳ್ಕೊಂಡಿದ್ದೀನಿ ಹಾಗಾದರೆ ಈ ಒಂದು ತರಗತಿಯನ್ನು ಮುಗಿಸೋಣ ಹ್ಯಾವ್ ಎ ಗ್ರೇಟ್ ಡೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್